ಸರ್, ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ, ನಾನು ಸ್ಥಾನ ಗೆಲ್ಲಿಸಿದ್ರೆ ಸಂವಿಧಾನ ಮೆಜಾರಿಟಿ ಬರುತ್ತೆ ಅಂತ ಮಾತಾಡಿದ್ದಾರೆ. ನೋಡಿ, ಒಂದು ಕಡೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದನ್ನು ಬಹಳ ಒಂದು ಒಂದು ಮುಕ್ತಕಂಠದಿಂದ ಹೊಗಳಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೆ ಹೋಗಿದ್ದಾರೆ, ನಾನು ಪ್ರಧಾನಮಂತ್ರಿನೇ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾರು? ನರೇಂದ್ರ ಮೋದಿ. ಒಂದು ಕಡೆ ಅವರು ಆ ಮಾತನಾಡಿದರು, ಅವರ ಪಕ್ಷದ ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವರನ್ನು ಮಾತನ್ನು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ, ಹಿಂದೆನೂ ಹೇಳಿದರು ಈಗಲೂ ಹೇಳಿದರು. ಅದಕ್ಕೆ ಪಕ್ಷದವರು ಅವರು ಅವ್ರ ಮೇಲೆ ಕ್ರಮ ತಗೋಬೇಕು. ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇಂಥ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪಕ್ಷಕ್ಕೆ ಮುಜುಗುರ ತಂದು ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀವಿ ಅಂತೆಲ್ಲ ಹೇಳ್ತಿದ್ವಿ. ಅದೇ ರೀತಿ ಈಗ ಅವ್ರು ಹೇಳಿದ ಮೇಲೆ ನಾವು ಇಲ್ಲ ಇಲ್ಲ ಅವರ ಹೇಳಿಕೆಗಿಂತ ದೂರ ಆಗಿದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ, ಯಾಕೆಂದರೆ ಮತ್ತೂ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ. ಅವರು ಅವರ ಪಕ್ಷದ ಆಂತರಿಕ ವಿಚಾರ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಆದರೆ ಅವರಿಗೆ ಈ ಮಾತುಗಳನ್ನು ಇಲ್ಲ ಅವರನ್ನು ಪಕ್ಷದಿಂದ ಹೊರಕ್ಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು, ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು. ಎರಡು ಕೆಲಸ ಅವ್ರು ಮಾಡಬೇಕಾಗ್ತದೆ ಅಂತೇಳಿ ಅನಿಸುತ್ತೆ. ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಂವಿಧಾನ, ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಟೈಮ್ ಟೆಸ್ಟ್, ಇಡೀ ವಿಶ್ವ ಹೊಗಳಿಕ್ಕಂತ ಬಿಟ್ಟವ್ರಿ. ಅವ್ರನ್ನ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು, ಇದು ಭಾಳ ಒಂದು ಟೈಮ್ ಟೆಸ್ಟೆಡ್ ಸಂವಿಧಾನ ಅಂತ ಅಂತಂದು ಹೇಳಿ ಅದನ್ನು ಇವರು ಅನಂತ್ ಕುಮಾರ್ ಅಂತವರು ಅದನ್ನು ಒಂದು ಕೀಳುಮಟ್ಟದ ಹೇಳಿಕೆಗಳನ್ನು ಕೊಡೋದು ಸರಿ ಕೆಲಸ.